ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಾಮಕೃಷ್ಣ. ಹಿಂದಿ ಪಾಠಶಾಲೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಹಿಂದಿನಲ್ಲಿ ಅ ಇಂದ ಶುರು ಮಾಡ್ತಾ ಇದ್ದೀನಿ. ಅಂದ್ರೆ ಹಿಂದಿ ವರ್ಣಮಾಲ ಅಂದ್ರೆ ಬಹಳಷ್ಟು ಜನ ಕೇಳಿದ್ದಾರೆ, ಸರ್ ನೀವು ಹಿಂದಿ ಸರ್ಟಿಫಿಕೇಟ್ ಕೋರ್ಸ್ ಮಾಡಿದ್ದೀರಾ, ಸ್ಪೋಕನ್ ಹಿಂದಿ ಮಾಡಿದ್ರಿ, ಆದ್ರೆ ನಿಮಗೆ ಹಿಂದಿ ಬರೆಯೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ, ಓದೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ, ಅದಕ್ಕೆ ಬೇಸಿಕ್ ಇಂದ ಹೇಳ್ಕೊಡಿ ಅಂತ ಕೆಲವರು ಕಮೆಂಟ್ಸ್ ಅಲ್ಲಿ ಕೇಳಿದ್ದಾರೆ, ಹಾಗೆ ಕೆಲವರು ಫೋನ್ ಮಾಡಿ ಕೇಳಿದ್ದಾರೆ. ಅದಕ್ಕಾಗಿ ನಾನು ಇವತ್ತು ಹಿಂದಿ ಹೇಗೆ ಬರೀಬೇಕು ಅಂದ್ರೆ ವರ್ಣಮಾಲ, ಕನ್ನಡದಲ್ಲಿ ಹೇಗೆ ವರ್ಣಮಾಲ ಇದೆ ಹಾಗೆ ಹಿಂದಿನಲ್ಲೂ ಅದೇ ವರ್ಣಮಾಲ ಹೇಗೆ ಬರೀಬೇಕು ಅದನ್ನ ನಾನು ನಿಮ್ಗೆ ಹೇಳ್ಕೊಡೋದಕ್ಕೆ ಇವತ್ತು ನಾನು ನಿಮ್ಮ ಮುಂದೆ ಇದ್ದೀನಿ. ಮೊದಲು ನಾವೀಗ ಶುರು ಮಾಡೋಣ ಅಕ್ಷರದಿಂದ. ಆ ಇದೆಲ್ಲ ಸ್ವರಗಳು ಅಂತ ಹೇಳ್ತೀವಿ ಇದನ್ನ. ಆ ಇದು ಹ್ರಸ್ವ ಸ್ವರ, ಇದು ದೀರ್ಘ ಸ್ವರ. ಈ ಹೇಗೆ ಬರೆಯೋದು ರೀತಿನ ನೋಡ್ಕೊಳ್ಳಿ. ಈ ಹ್ರಸ್ವ ಸ್ವರ ಈ ಇದನ್ನ ನಾವು ದೀರ್ಘ ಸ್ವರ ಅಂತ ಹೇಳ್ತೀವಿ. ಅಂದ್ರೆ ಹೆಚ್ಚು ಸಮಯ ಬೇಕಾಗುತ್ತೆ ಹೇಳೋದಕ್ಕೆ ನೋಡಿ. ಅ ಆ ಇ ಹಾಗೆ ಉ ಇದು ಉ ಊ ಅಂದ್ರೆ ಇದು ದೀರ್ಘ ಸ್ವರ ಗೊತ್ತಾಗುತ್ತೆ. ಅಂದ್ರೆ ಹೇಳೋ ಸಮಯದಲ್ಲೇ ಗೊತ್ತಾಗ್ಬೇಕು ಇದು ಹ್ರಸ್ವ ಸ್ವರ ಅನ್ನೋ ದೀರ್ಘ. ಅಂದ್ರೆ ಕಡಿಮೆ ಸಮಯದಲ್ಲಿ ಹೇಳ್ಬೇಕಾ ಹೆಚ್ಚು ಸಮಯದಲ್ಲಿ ಹೇಳ್ಬೇಕಾ, ಯಾಕಂದ್ರೆ ಭಾಷೆನಲ್ಲಿ ಉಚ್ಚಾರಣೆ ಸರಿ ಬರಬೇಕು. ನೆಕ್ಸ್ಟ್ ರು ಅಕ್ಷರ ಇದೆ, ರು ರಿ ಅಂತ ಹೇಳ್ತಾರೆ. ರಿ ಎ ಅಕ್ಷರ ಕನ್ನಡದಲ್ಲಿ ಎ ಎ ಇದೆ, ಆದ್ರೆ ಹಿಂದಿನಲ್ಲಿ ಎ ಮಾತ್ರ ಇರೋದು, ಅದನ್ನ ನಾವು ದೀರ್ಘ ಸ್ವರ ಅಂತ ಹೇಳ್ತೀವಿ. ಎ ಅದನ್ನ ಎ ಇಲ್ಲ, ಎ ಮಾತ್ರ. ಹಾಗೆ ಎ ಆದ್ಮೇಲೆ ಯಾವ್ದು ಅಕ್ಷರ ಬರುತ್ತೆ, ಐ ಎ ಐ. ನೆಕ್ಸ್ಟ್ ಒ, ಇದ್ರಲ್ಲೂ ಅಷ್ಟೇ, ಓ ಓ ಇಲ್ಲ, ಓ ಒಂದೇ ಇರೋದು. ಮತ್ತೆ ಔ ಅದಾದ್ಮೇಲೆ ಬರೋದು ಔ ಓ ಔ. ನೋಡಿ ಎ ಐ ಓ ಔ. ಮತ್ತೆ ಬರೋದು ಅಂ ಅನುಸ್ವರ ಅಹಾ, ಇದನ್ನ ನಾವು ವಿಸರ್ಗ ಅಂತ ಹೇಳ್ತೀವಿ. ಅಂ ಅಹಾ ಆದ್ಮೇಲೆ ಒಂದು ಚಿಕ್ಕ ಇಟ್ಟರೆ ಅದು ಅಂ ಆಗುತ್ತೆ, ಎರಡು ಚಿಕ್ಕಿ ಪಕ್ಕದಲ್ಲಿ ಇಟ್ಟದು ವಿಸರ್ಗ ಅದೇ ಅಹಾ ಆಗುತ್ತೆ. ಇದು ಸ್ವರಗಳು, ಇಷ್ಟು ನಾವು ಸ್ವರಗಳು ಅಂತ ಹೇಳ್ತಾ ಇದೀವಿ. ಈಗ ವ್ಯಂಜನಗಳು ಯಾವ್ದಾವ್ದು ಇದೆ ಅಂತ ನೋಡೋಣ. ಅದು ಕ ಖ ನೋಡಿ, ಕ ಹೇಳ್ಬೇಕಾದ್ರೆ ನಾನು ಸ್ವಲ್ಪ ಗಾಳಿ ಹೊರಗಡೆ ಬರ್ತಾ ಇದೆ, ಕ ಖ ಅಂತ ಹೇಳ್ಬೇಕಾದ್ರೆ ಹೆಚ್ಚು ಗಾಳಿ ಹೊರಗಡೆ ಬರ್ತಾ ಇದೆ. ಅದಕ್ಕೆ ಇದನ್ನ ನಾವು ಮಹಾಪ್ರಾಣ, ಪ್ರಾಣ ಅಂದ್ರೆ ಉಸಿರು ಅಥವಾ ಗಾಳಿ, ಕ ಖ. ನೆಕ್ಸ್ಟ್ ಗ ಘ ನೋಡಿ, ಇದರಲ್ಲಿ ಅಲ್ಪ ಪ್ರಾಣ ಕ, ಮಹಾಪ್ರಾಣ ಖ, ಗ ಅಲ್ಪ ಪ್ರಾಣ ಘ ನ. ಇದನ್ನ ಅನುನಾಸಿಕ ಅಂತ ಹೇಳ್ತೀವಿ. ಚ ಛ ಚ ಅಲ್ಪ ಪ್ರಾಣ ಛ ಮಹಾಪ್ರಾಣ, ಜ ಅಲ್ಪ ಪ್ರಾಣ ಝ ಇದು ಮಹಾಪ್ರಾಣ ಝ ನೋಡಿ, ಜ ನ ಜ ಝ ಝರ್ನ ಹಾಗೆ ನ್ಯ ಇದು ಅನುನಾಸಿಕ. ಟ ಟ ಠ ನೋಡಿ ಉಚ್ಚಾರಣೆ ಹೇಗ್ ಬರ್ಬೇಕು, ಟ ಠ ಹೀಗೆ ನೀವು ಕೈನ ಮುಂದೆ ಇಟ್ಕೊಂಡು ಉಚ್ಚಾರಣೆ ಮಾಡಿ. ಇದೆಲ್ಲ ಅಲ್ಪ ಪ್ರಾಣ, ಇದೆಲ್ಲ ಅಲ್ಪ ಪ್ರಾಣ, ಫಸ್ಟ್ ಮತ್ತೆ ಥರ್ಡ್ ಲೆಟರ್, ಸೆಕೆಂಡ್ ಮತ್ತೆ ಫೋರ್ತ್ ಎಲ್ಲ ಮಹಾಪ್ರಾಣ ಬರ್ಬೇಕು, ಇದೆಲ್ಲ ಅನುನಾಸಿಕ. ಟ ಠ ಅಂದ್ರೆ ಮೂಗಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳು ಅಂತ. ಟ ಠ ಡ ಢ ಮತ್ತೆ ಹಿಂದಿನಲ್ಲಿ ಡ ಢಗೆ ಒಂದು ಡಾಟ್ ಕೊಟ್ಟು ಬಳಸ್ತೀವಿ. ಈ ಅರಬಿ ಫಾರಸಿಯ ಶಬ್ದಗಳೇನಿದೆ ಅದಕ್ಕೆ ಬೇಕಾದ್ರೆ ನಾವು ಇದು ಕೆಳಗಡೆ ಡಾಟ್ ಕೊಟ್ಟು ಬಳಸ್ತೀವಿ. ಟ ಠ ಡ ಢ ನ ನ ನ ಅಲ್ಲ ನ ತ ಥ ಈಗ ನಿಮ್ಗೆ ಗೊತ್ತಾಗ್ತಾ ಇದೆ ಇದು ಅಲ್ಪ ಪ್ರಾಣ, ಥ ಮಹಾಪ್ರಾಣ, ದ ಧ ಇದು ಮಹಾಪ್ರಾಣ, ದ ಅಲ್ಪ ಪ್ರಾಣ ಧ ಇದು ನ ಧ ನ ಅನುನಾಸಿಕ. ಪ ಫ ಫ ಬ ಅಲ್ಪ ಪ್ರಾಣ ಫ ಮಹಾಪ್ರಾಣ ಅದನ್ನ ಫ ಅಂತ ಹೇಳ್ತಾರೆ, ಅದು ಆಕ್ಚುಲಿ ಒಂದು ಬಿಂದು ಬಂದಾಗ ಅದು ಫ ಆಗುತ್ತೆ. ಫ ಅಫ ಬ ಭ ನೋಡಿ ಮಹಾಪ್ರಾಣ ಭ ಮ ಅನುನಾಸಿಕ.
ಇಷ್ಟು ಇದನ್ನ ನಾವು ವ್ಯಂಜನಗಳು ಅಥವಾ ವರ್ಗೀಯ ವ್ಯಂಜನಗಳು ಅಂತ ಕನ್ನಡದಲ್ಲಿ ಹೇಳ್ತೀವಿ. ಈ ಕ ಖ ಕ ಇಂದ ಹಿಡಿದು ಮಾವರೆಗೂ ಇಲ್ಲಿ 25 ಅಕ್ಷರಗಳಿದೆ, ಅವರ್ಗೀಯ ವ್ಯಂಜನಗಳು ಅಂತ ಇದೆ. ಅದರ ಯಾವುದು ಅಂದ್ರೆ ಯ ರ ಲ ವ ಶ. ಶ ಬರೆಯೋದು ಕೆಲವರು ಬೇರೆ ಬೇರೆ ರೀತಿ ಬರೀತಾರೆ, ಆದ್ರೆ ಇದು ಸರಿಯಾದ ಮೆಥಡ್. ಶ ಶ ಶ ಸ ಹ ಇಷ್ಟು ಯ ರ ಲ ವ ಶ ಶ ಸ ಹ. ಇದಾದ್ಮೇಲೆ ಲ ಹಿಂದಿನಲ್ಲಿ ಇಲ್ಲ, ಅಲ್ಲೆಲ್ಲ ನಾವು ಲಾನೆ ಬಳಸ್ತೀವಿ, ಲ ಬರೆಯೋದಕ್ಕೆ ಇಲ್ಲ, ಅದಕ್ಕೋಸ್ಕರವಾಗಿ ನಾವು ಲಾನ ಅಲ್ಲಿ ಬಳಸ್ತೀವಿ ಹಿಂದಿನಲ್ಲಿ. ಮತ್ತೆ ಕೆಲವು ಸಂಯುಕ್ತಾಕ್ಷರಗಳು ಅಂತ ಇದೆ. ಸಂಯುಕ್ತ ಅಂದ್ರೇನು? ಎರಡು ವ್ಯಂಜನಗಳು ಒಟ್ಟಿಗೆ ಸೇರಿರೋದು. ಕಾಯಿಂದ ಹಿಡಿದು ಹಾವರೆಗೂ ಎಲ್ಲ ವ್ಯಂಜನಗಳೇನೆ, ಅದರಲ್ಲಿ ಎರಡು ವ್ಯಂಜನಗಳು ಸೇರಿ ಆಗೋದು ಸಂಯುಕ್ತಾಕ್ಷರ. ಅದನ್ನ ಕ್ಷ ನೋಡಿ ಬರೆಯೋ ರೀತಿ, ಕ್ಷ ತ್ರ ಕ ಮತ್ತೆ ಶ ತೆರಿದೆ, ತ ಮತ್ತೆ ರ ಸೇರಿದೆ ಇದರಲ್ಲಿ, ತ್ರ ಜ್ಞ ಜ ಮತ್ತೆ ಜ್ಞ ಸೇರಿ ಜ್ಞ, ಮತ್ತೆ ಶ್ರ ಅಂತ ಒಂದು, ಅದನ್ನು ಈಗ ನಾವು ಸಂಯುಕ್ತಾಕ್ಷರದಲ್ಲಿ ತಗೊಳ್ತಾ ಇದೀವಿ. ಶ್ರ ಸಾರಿ ಶ್ರೀ ಅಲ್ಲ, ಶ್ರ ಶ್ರೀಗೆ ಹೆಚ್ಚು ಬರೀತೀವಲ್ಲ, ಹಾಗಾಗಿ ಶ್ರ. ಇದು ಒಂದು ಈ ನಾಲ್ಕು ಕ್ಷತ್ರ ಜ್ಞ ಮತ್ತೆ ಶ್ರ, ಈ ನಾಲ್ಕನ್ನ ನಾವು ಸಂಯುಕ್ತಾಕ್ಷರ ಅಂತ ಹೇಳ್ತೀವಿ. ಯಾಕೆ ಸಂಯುಕ್ತಾಕ್ಷರ ಅಂತೀವಿ? ಸಂಯುಕ್ತ ಅಂದ್ರೆ ಸೇರೋದು. ಇಲ್ಲಿ ಎರಡೆರಡು ವ್ಯಂಜನಗಳು ಸೇರಿದೆ, ಇದರಲ್ಲಿ ಕ ಮತ್ತೆ ಶ, ಇದರಲ್ಲಿ ತ ಮತ್ತೆ ರ, ಇದರಲ್ಲಿ ಜ ಮತ್ತೆ ಜ್ಞ, ಮತ್ತೆ ಶ ಮತ್ತೆ ರ. ಅದನ್ನ ನಾವು ಸಂಯುಕ್ತಾಕ್ಷರಗಳು ಅಂತ ಹೇಳ್ತೀವಿ. ಇಷ್ಟು ಸ್ವರಗಳ ಬಗ್ಗೆ ಗೊತ್ತಾಯ್ತು. ಈ ಸ್ವರಗಳಿದಲ್ಲಿ ಈ ಪ್ರತಿಯೊಂದು ಏನು ವ್ಯಂಜನ ಇದೆಯಲ್ಲ, ಇದರ ಕ ಅಂದಾಗ ಅದ್ರಲ್ಲಿ ಏನಿದೆ ಗೊತ್ತಾ? ಕ ಪ್ಲಸ್ ಆ. ಕ ಇದು ಆಕ್ಚುಲಿ ವ್ಯಂಜನ ಕ, ಅದರ ಜೊತೆ ಒಂದು ಆ ಸೇರ್ಕೊಂಡಿದೆ. ಇಷ್ಟರಲ್ಲೂ ಒಂದೊಂದು ಆ ಹಿಡನ್ ಆಗಿದೆ, ಅದು ನಮ್ಗೆ ಕಾಣಿಸೋದಿಲ್ಲ. ನಾವು ಹೇಳ್ಬೇಕಾದ್ರೆ ಕ ಅಂತ ಹೇಳ್ತೀವಿ. ಕ ಹೇಳ್ತಿದ್ವಿ ಅಂದ್ರೆ ಆ ಕ ನೋಡಿ, ಕ ಆ ಕ ಸೌಂಡ್ ಹಾಕೊಂಡು ಯಾವುದೋ ಒಂದು ಸ್ವರ ಬರ್ತಾ ಇದೆ, ಅದು ಯಾವ್ದದು? ಆ ಕ ಆ ಅಂದ್ರೆ ಇಲ್ಲಿ ಕ ಅಕ್ಷರ ಇದೆ. ಕಗೆ ಖ ಪ್ಲಸ್ ಇದನ್ನ ಹಲ್ ಅಂತ ಹೇಳ್ತೀವಿ. ಖ ಪ್ಲಸ್ ಆ ಅದು ಖ. ನಾವು ಹೇಳ್ಬೇಕಾದ್ರೆ ಖ ಹೇಳ್ತಾ ಇದ್ದೀವಿ. ಅಂದ್ರೆ ಈ ಎಲ್ಲಾ ವ್ಯಂಜನಗಳಲ್ಲೂ ಒಂದೊಂದು ಸ್ವರ ಸೇರ್ಕೊಂಡಿದೆ. ಯಾಕೆ ಸೇರಿದೆ ಅಂದ್ರೆ ಸ್ವರಗಳಿಲ್ಲದೆ ಈ ವ್ಯಂಜನಗಳನ್ನ ಉಚ್ಚಾರಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಬಿನಾ ಸ್ವರ್ಕಿ ಸಹಾಯತಾಸೆ ವ್ಯಂಜನಂ ಕಾ ಉಚ್ಚಾರಣ ಹಮ್ ನಹೀ ಕರ್ ಸಕ್ತೆ. ಅವಾಗ ಖ ಕ ಚ ಟ ಹಾಗೆಲ್ಲ ಹೇಳ್ಬೇಕಾಗುತ್ತೆ, ಅದು ಯಾವುದೇ ವಾಕ್ಯದಲ್ಲಿ ನಾವು ಬಳಸೋದಕ್ಕೆ ಸಾಧ್ಯ ಆಗಲ್ಲ. ಹಾಗೆ ಈ ಎಲ್ಲಾ ಸ್ವರಗಳದ್ದು ಏನಾಗಿದೆ, ಯಾವ್ದಾದ್ರು ಈ ಇಷ್ಟಕ್ಕೂ ಈ ಎಲ್ಲಾ ಸ್ವರಗಳನ್ನ ನಾವು ಸೇರಿಸಿ ಹೇಳ್ಬಹುದು. ಅದನ್ನೇ ನಾವು ಹಿಂದಿನಲ್ಲಿ ಬಾರಖಡಿ ಅಂತ ಹೇಳ್ತೀವಿ. ಅದಕ್ಕೆ ಏನಂತ ಹೆಸರು? ಬಾರಖಡಿ. ಕನ್ನಡದಲ್ಲಿ ಏನು ಕಾಗುಣಿತ ಅಂತೀವಲ್ಲ, ಅದನ್ನ ಹಿಂದಿನಲ್ಲಿ ಬಾರಖಡಿ ಅಂತ ಹೇಳ್ತೀವಿ. ಬಾರಖಡಿ ಯಾವ್ದ್ಯಾವ್ದು ಹಾಗಾದ್ರೆ ಇಲ್ಲಿ ಸ್ವರಗಳಿದೆ, ಈ ಸ್ವರಕ್ಕೆ ಈ ವ್ಯಂಜನನ ನಾವು ಸೇರಿಸಿದಾಗ ಯಾವ ರೀತಿ ಬದಲಾವಣೆ ಆಗುತ್ತಲ್ಪ, ಅದನ್ನೇ ನಾವು ಬಾರಖಡಿ ಅಂತ ಹೇಳೋದು. ಮೊದಲು ಕ ಅಕ್ಷರ ತಗೊಳ್ಳೋಣ. ಕ ಇದೆ, ಅದಕ್ಕೆ ಜೊತೆಗೆ ಒಂದು ಆ ಸೇರಿದ್ರೆ ಕ ಆಯ್ತು. ಕ ಮೊದಲು ಕ ಇಲ್ಲಿ ಬರ್ತಿರ್ತೀನಿ, ಇದಕ್ಕೆ ಯಾವುದೇ ಮಾತ್ರ ಇಲ್ಲ, ಯಾಕಂದ್ರೆ ಎಲ್ಲದರಲ್ಲೂ ಸೇರ್ಬಿಟ್ಟಿದೆ. ಕ ಅಕ್ಷರ ಇಲ್ಲಿ ಯಾವುದೇ ಮಾತ್ರ ಇಲ್ಲ, ಕ ಆ ಸೇರ್ಬಿಟ್ಟಿದೆ. ಆಗ್ಲೇನೆ ಕ ಆ ಸೇರಿದ್ರೆ ಏನಾಯ್ತು? ಕ ಆಗಿದೆ. ಕಗೆ ಈ ಸೇರಿದ್ರೆ ಅಂದ್ರೆ ಹೃಸ ಸ್ವರ ಕಿ, ಚೋಟಿ ಕಿ ಮಾತ್ರ ಅಂತ ಹೇಳ್ತೀವಿ, ಕಿ ಆಯ್ತು. ಅದೇ ಕ ಅಕ್ಷರಕ್ಕೆ ಈ ಸೇರಿದ್ರೆ ಕಿ ಆಗುತ್ತೆ, ಈ ಕಿ ಆಗುತ್ತೆ. ಕಿ ಅಂದ್ರೆ ದೀರ್ಘ ಸ್ವರ ಈ ಸೇರಿದೆ. ಕ ಕ ಆ ಕಿ ಕಿ ಇ ಅಂದ್ರೆ ಆ ಇಷ್ಟು ಏನ್ ಹೇಳ್ತೀವಲ್ಲ, ಇಲ್ಲಿ ನಮ್ಮ ಕಾಗುಣಿತ ಹೇಳಬೇಕಾದ್ರೆ ಅಥವಾ ಬಾರಕಡಿ ಹೇಳ್ಬೇಕಾದ್ರೆ ಅಷ್ಟು ಸ್ವರಗಳು ನಿಮಗೆ ಕೇಳಿಸ್ಬೇಕು. ಕ ಆ ಆ ಇ ಕ ಕಾ ಕಿ ಕಿ ಉ ಬಂದಾಗ ಕ ಬಂದು ಕು, ಶೋಟಿ ಉಕ್ಕಿ ಮಾತ್ರ ಅಂತ ಹೇಳ್ತೀವಿ. ಹಾಗೆ ಕೂ ಊ ದೀರ್ಘ ಸ್ವರ ಊ, ಹೆಚ್ಚು ಸಮಯ ಬೇಕಾಗ್ತಾ ಇದೆ. ಕು ಕೂ ಕೃ ಕೃ ಕೃಗೆ ಋಕ್ಕಿ ಮಾತ್ರ ಸೇರಿದ್ರೆ ಕೃ ಆಗುತ್ತೆ. ಹೀಗೆ ಬರಿಬೇಕು, ಇಂಗ್ಲಿಷ್ ಲೆಟರ್ ಸಿ ತರ ಬರುತ್ತೆ ಕೃ. ನೆಕ್ಸ್ಟ್ ಯಾವ್ದಿದೆ? ಕೆ ಕೆ ಕೆ
के नोडि क अक्षर मेले ಒಂದು ಹೀಗೆ ಕೊಟ್ರ ಆಯ್ತು ಕೆ ಆಯ್ತು ಕೇಲಾ ಬರಿಬೇಕಾದ್ರೆ ಇದು ಐ ಕೆ ಗೆ ಐ ಸೇರಿಸಿದಿಲ್ಲ ಆಯ್ತು ಕೈ ಆಗುತ್ತೆ ಎ ಪಕ್ಕಕ್ಕೆ ಇನ್ನೊಂದು ಕೊಟ್ರ ಅದು ಕೈ ಆಯ್ತು ಕೆ ಕೈ ಓ ಸೇರಿದ್ರೆ ಕ ಗೆ ಓ ಅದೇ ಸೌಂಡ್ ಬರಬೇಕು ಕೋ ನೋಡಿ ಓ ಕ ಓ ಕೋ ಯಾವ ರೀತಿ ಆ ಬಂದು ಅದ ಜೊತೆಗೆ ಬರುತ್ತೆ ನೋಡಿ ಕೋ ಇಲ್ಲೋ ಹಾಗೆ ಇದೆ ಆ ಇದೆ ಮೇಲೆ ಒಂದು ಬಂದಿದೆ ಕೋ ಕೌ ಬರಿಬೇಕಾದ್ರೆ ಮತ್ತೆ ಇನ್ನೊಂದು ಒಂದು ಕೊಂಬ ಹಾಕಿ ಕೊಡೋದು ಕೋ ಕೆ ಕೈ ಕೋ ಕೌ ಕಂ ಕಾಗೆ ಯಾವುದೇ ಮಾತ್ರ ಇಲ್ಲ ಅಂತ ಇದೀನಿ ಬರಿ ಡಾಟ್ ಉಳಿದಿದೆ ಆ ಡಾಟ್ ಅನ್ನು ಇಲ್ಲಿ ಹಾಕ್ತೀವಿ ಕಂ ಹಾಗೆ ಕಹ ಕಂ ಕಹ ಈಗ ನೋಡಿ ಅ ಆ ಕ ಕ ಕಿ ಇ ಇ ಕಿ ಕಿ ಉ ಉ ಕು ಕು ರ ಕೃ ಕೆ ಕೈ ಎ ಐ ಕೆ ಕೈ ಓ ಔ ಕೋ ಕೌ ಅಂ ಅಹ ಕಂ ಕಹ ಇಷ್ಟು ಅಕ್ಷರಗಳು ಈ ವ್ಯಂಜನ ಜೊತೆ ಸೇರಿದೆ ಅದಕ್ಕೆ ಇದು ಬಾರಕಡಿ ಆಯ್ತು ನೋಡಿ ಎಷ್ಟು ನೀಟಾಗಿ ಬರುತ್ತೆ ಇದಕ್ಕೆ ಮಾತ್ರಗಳು ಸೇರಿದೆ ಅಂದ್ರೆ ಈಗ ನಾವು ಆ ಅಕ್ಷರಕ್ಕೆ ಕ ಜೊತೆ ಆ ಸೇರಿಸಿ ಒಂದು ಹೀಗೆ ಕ ಬಂದಿದೆಯಲ್ವಾ ಇಲ್ಲಿ ನೋಡಿ ಇನ್ನೊಂದು ಅಕ್ಷರ ಬರೀತೀನಿ ನೋಡಿ ಇಲ್ಲಿ ಈಗ ಕ ಪ್ಲಸ್ ಇ ಸೇರಿದ್ರೆ ಏನಾಯ್ತು ಕಿ ಆಗಿದೆ ನೋಡಿ ಕಿ ಆಗಿದೆ ಅಂದ್ರೆ ಇಲ್ಲಿ ಕ ಅಕ್ಷರಕ್ಕೆ ಈ ಸ್ವರನೇ ಸೇರಿಸೋದಿಲ್ಲ ಅದರದೊಂದು ಮಾತ್ರನೇ ಸೇರಿಸ್ತೀವಿ ಆ ಮಾತ್ರ ಏನಿದು ಇದನ್ನ ನಾವು ಅದಕ್ಕೆ ಮಾತ್ರ ಅಂತ ಹೇಳ್ತೀವಿ ಅಂದ್ರೆ ಇದರಲ್ಲಿ ಪ್ರತಿಯೊಂದರಲ್ಲೂ ಮಾತ್ರಗಳು ಸಿಗುತ್ತೆ ಯಾವ್ದ್ಯಾವ್ದು ಅಂತ ನೋಡ್ತಾ ಹೋಗೋಣ ಇದರಲ್ಲಿ ಏನು ಕಾನಲ್ಲಿ ಯಾವುದೇ ಮಾತ್ರ ಇಲ್ಲ ಅದಕ್ಕೋಸ್ಕರವಾಗಿ ಕಾಕಿ ಕೋಯಿ ಮಾತ್ರ ನಹಿ ಹೇ ಆಕಿ ಮಾತ್ರ ಯಾವುದು ಈ ಲೈನ್ ಆಕಿ ಮಾತ್ರ ಈಕಿ ಮಾತ್ರ ಯಾವುದು ಅಕ್ಷರದ ಮೇಲೆ ಹೀಗೆ ಬಂದ್ರು ಹೀಗೆ ಬಂದ್ರು ಚೋಟಿ ಈಕಿ ಮಾತ್ರ ಅದೇ ಈಕಿ ಮಾತ್ರ ಯಾವುದು ಅಕ್ಷರದ ಮೇಲೆ ರೈಟ್ ಸೈಡ್ ಗೆ ಬಂದಿದ್ರೆ ಅದು ಬಡೀಕಿ ಮಾತ್ರ ಕೀಚಕ್ ಹೇಳ್ಬೇಕಾದ್ರೆ ಈ ಉಕ್ಕಿ ಮಾತ್ರ ಯಾವುದು ಹೀಗೆ ಕೊಟ್ಟಿರೋದು ಉಕ್ಕಿ ಮಾತ್ರ ಚೋಟಿ ಉಕ್ಕಿ ಮಾತ್ರ ಅಂತ ಹೇಳ್ತೀವಿ ಊಕಿ ಮಾತ್ರ ಅಂದ್ರೆ ಬಡಿ ಉಕ್ಕಿ ಮಾತ್ರ ಅಂದ್ರೆ ಹೀಗೆ ಬರುತ್ತೆ ಕೂ ಕೂದ್ನ ಜಂಪ್ ಮಾಡೋದಕ್ಕೆ ಅವಾಗ ಕೂ ಊ ಬರುತ್ತೆ ರಕ್ಕಿ ಮಾತ್ರ ಯಾವುದು ಅಂದ್ರೆ ಇದು ರಕ್ಕಿ ಮಾತ್ರ ಕಾ ಕೆಳಗಡೆ ಹೀಗೆ ಬರುತ್ತೆ ನೆಕ್ಸ್ಟ್ ಏಕಿ ಮಾತ್ರ ಅಕ್ಷರದ ಮೇಲೆ ಒಂದು ಹೀಗೆ ಕೊಂಬು ಕೊಟ್ಟದು ಕೆ ಏಕಿ ಮಾತ್ರ ಆಗುತ್ತೆ ಐಕಿ ಮಾತ್ರ ಅಂದ್ರೆ ಮತ್ತಿನ್ನೊಂದು ಸೇರಿಸಿದ್ದು ಐಕಿ ಮಾತ್ರ ಆಯ್ತು ಕೋಕಿ ಮಾತ್ರ ಯಾವುದು ಓಕಿ ಮಾತ್ರ ಆಕಿ ಮಾತ್ರ ಏನಿದೆ ಆ ಅಕ್ಷರ ಅದು ಆಕಿ ಮಾತ್ರ ಮತ್ತೆ ಅದರ ಮೇಲೆ ಒಂದು ಕೊಂಬ ಅಂದ್ರೆ ಅದು ಓಕಿ ಮಾತ್ರ ಮತ್ತೆ ಎರಡು ಬಂದ್ರೆ ಅದು ಔಕಿ ಮಾತ್ರ ಮತ್ತೆ ಅಂಗೆ ಒಂದು ಚುಕ್ಕಿ ಇದನ್ನ ನೋಡಿ ಇಲ್ಲಿ ಆ ಹಾಗೆ ಕ ಹಾಗೆ ಎರಡು ಚುಕ್ಕಿ ಇದ್ರಲ್ಲಿ ಏನು ನೀವು ಈ ಮಾತ್ರಗಳಿದ್ರೆ ಯಾವುದೇ ಅಕ್ಷರ ತಗೊಂಡು ಅದಕ್ಕೆ ಸೇರಿಸಿದ್ರು ನಿಮ್ಗೆ ಬಾರಕಡಿ ಸದ್ದಾಗುತ್ತೆ ಒಂದು ನಾವು ಚ ಅಕ್ಷರಕ್ಕೆ ಇಲ್ಲಿ ನೋಡೋಣ ನೋಡಿ ಆಕಿ ಕೊಯಿ ಮಾತ್ರ ನಹಿ ಹೇ ಡ್ಯಾಶ್ ಆಕಿ ಮಾತ್ರ ನಾನು ಮಾತ್ರಗಳು ಮಾತ್ರ ಬರಿತಾ ಇದ್ದೀನಿ ಚೋಟಿಕಿ ಮಾತ್ರ ಚೋಟಿಕಿ ಮಾತ್ರ ಬಡೀಕಿ ಮಾತ್ರ ಉಕ್ಕಿ ಮಾತ್ರ ಚೋಟಿ ಉಕ್ಕಿ ಮಾತ್ರ ಬಡಿ ಉಕ್ಕಿ ಮಾತ್ರ ರಕ್ಕಿ ಮಾತ್ರ ಏಕಿ ಮಾತ್ರ ಐಕಿ ಮಾತ್ರ ಓಕಿ ಮಾತ್ರ ಔಕಿ ಮಾತ್ರ ಅಂಕಿ ಮಾತ್ರ ಆಹಾಕಿ ಮಾತ್ರ ಇದು ಬರೀ ಮಾತ್ರಗಳನ್ನ ನೀವು ಇಟ್ಕೊಂಡ್ರೆ ಕಾಯಿಂದ ಹಿಡಿದು ಹಾವರೆಗೂ ಎಲ್ಲ ಈ ಎಲ್ಲಾ ಅಕ್ಷರಗಳಿಗೂ ಏನ್ ಮಾಡಬಹುದು ಬಾರಕಡಿನ ಬರಿಬಹುದು ಒಂದು ಚ ಗೆ ಬರೆಯೋಣ ನೋಡಿ ಜಸ್ಟ್ ಚ ಅನ್ನೋ ಲೆಟರ್ ಬರೀತಾ ಹೋಗ್ತೀನಿ ಚ ಬರ್ದೆ ಇಲ್ಲಿ ಚ 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 ನಾನು ಬರ್ದಿ ಚ ಮಾತ್ರ ಇಲ್ಲಿ ಏನಾಗಿದೆ ಒಂದು ಬಾರಕಡಿ ರೆಡಿ ಆಯ್ತು ಚ ಚ ಚಿ ಚಿ ಚು ಚು ಚೃ ಚೆ ಚೈ ಚೋ ಚೌ ಚಂ ಚಹ ಈ ರೀತಿ ನೀವು ಪ್ರಾಕ್ಟೀಸ್ ಮಾಡಿ ಅವಾಗ ನಿಮ್ಗೆ ತುಂಬಾ ಇದು ಹೆಲ್ಪ್ ಆಗುತ್ತೆ ಯಾಕಂದ್ರೆ ಬೇಸಿಕ್ಸ್ ನಾವು ಸರಿ ಕಲ್ತ್ಕೊಂಡ್ರೆ ಹಿಂದಿನ ಓದೋದಕ್ಕೆ ನಿಮ್ಗೆ ತುಂಬಾ ಸಹಾಯ ಆಗುತ್ತೆ ಸೊ ನಿಮಗೆಲ್ಲರಿಗೂ ಧನ್ಯವಾದಗಳು